गेल्या 7 दिवसांपासून दसरा महोत्सवाच्या निमित्ताने बेळगाव येथील उषाताई कॉलनीत असलेल्या महालक्ष्मी देवीच्या मंदिरात 8व्या दिवशी गुरुवारी सौभाग्यवतींनी विशेष पूजा केली। यावेळी मंदिर मंडळाचे हिरेमठ बोलताना म्हणाले की चंडिका पूजेचा कार्यक्रम गुरुवारी दुपारी 12 वाजता होणार आहे। कारंजी मठाचे श्री गुरु सिद्ध स्वामीजी यांच्या नेतृत्वाखाली हा होम होणार आहे। दुपारी 3:30 वाजता चंडिका होम पार पडणार आहे। महालक्ष्मी देवी ಒಂದು ಉತ್ಸವವು ಅತಿ ವಿಜೃಂಭಣೆಯಿಂದ ನಡೀತಾ ಇದೆ। ಈ ವಿಜೃಂಭಣೆಯು ಇವತ್ತಿನ ಕಾರ್ಯಕ್ರಮ ಅಂದ್ರೆ ಕನ್ನಿಕಾಂಬುಜೆ ಸಾಕ್ಷಾತ್ ದುರ್ಗೆಯ ಪ್ರತಿ ಸ್ವರೂಪವಾದಂತಹ ಮಾತೆಯ ಇವತ್ತು ನಾವು ಕನ್ನಿಕಾ ಕನ್ನೆಯರಲ್ಲಿ ನಾವು ಕಾಣ್ತಾ ಇದ್ದೇವೆ। ಸಾಕ್ಷಾತ್ ಕನ್ನಿಕಾ ದೇವಿಯ ಪೂಜೆ ಇವತ್ತು ಸರಿಯಾಗಿ 12 ಗಂಟೆಗೆ ಮಧ್ಯಾಹ್ನ ನಡೀತಾ ಇದೆ। ಕಾರಂಜಿ ಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಕಾರಂಜಿ ಮಠ ಇವರ ಸನ್ನಿಧಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ। ಹಾಗೂ ಬೆಳಗಾವಿಯ ಗಣ್ಯಮಾನ್ಯರು ಸಹ ಇವತ್ತಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ। ಈ ಕನ್ನಿಕಾ ಪೂಜೆಯ ಒಂದು ವಯಸ್ಸು ನಿರ್ದಿಷ್ಟವಾಗಿದೆ, ಅದು 4 ವರ್ಷದ ಕೆಳಗಡೆ ಮೇಲ್ಗಡೆ ಹಾಗೂ 9 ವರ್ಷದ ಒಳಗಡೆ ಇರುವಂತ ಕನ್ನಿಕಾ ಪೂಜೆಯ ಇವತ್ತು ಕಾರ್ಯಕ್ರಮ। ತದನಂತರ ಮಧ್ಯಾಹ್ನ 3:30 ಗಂಟೆಗೆ ಚಂಡಿಕಾ ಹೋಮ। ಚಂಡಿಕಾ ಹೋಮದಲ್ಲಿಯೂ ಸಹ ದಿನಂಪ್ರತಿ ಸುಮಾರು 10 15 ದಂಪತಿಗಳು ಈ ಚಂಡಿಕಾ ಹೋಮದಲ್ಲಿ ಭಾಗವಹಿಸುತ್ತಾರೆ। ಇದು ಪ್ರತಿನಿತ್ಯ ನಡೆಯತಾ ಇದೆ, ದಸರೆಯ ಸ್ಟಾರ್ಟ್ ಆದ ನಂತರ ಪ್ರತಿನಿತ್ಯ ನಡೆಯತಾ ಇದೆ। ನಾಳಿನ ದಿವಸ ನವಮಿ, ನವಮಿಯ ಮುಂಜಾನೆಯ ಕಾರ್ಯಕ್ರಮ, ದೇವಿಗೆ ಮಹಾಭಿಷೇಕ, ಮಹಾಮಂಗಳಾರತಿ, ಮಧ್ಯಾಹ್ನ ಚಂಡಿಕಾ ಹೋಮ। ಚಂಡಿಕಾ ಹೋಮದ ಹೋಮಕ್ಕೆ ನಾಳಿನ ದಿವಸ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಂಕಲಿಗೆಯ ಅಡವಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಉಪಸ್ಥಿತರಿರುತ್ತಾರೆ। ನಾಡದ್ದು ವಿಜಯದಶಮಿಯ ದಿವಸ ಚಂಡಿಕಾ ಹೋಮಕ್ಕೆ ಪೂರ್ಣಾಹುತಿ ಇರುತ್ತದೆ। ಶನಿವಾರ ದಿವಸ ಪೂರ್ಣಾಹುತಿ ಇರುತ್ತದೆ। ಆ ಪೂರ್ಣಾಹುತಿಯು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳು ದಕ್ಷಿಣೇಶ್ವರ ಮಠ ಮುರುಗೋಡ್ ಇವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ। ಈ ಕಾರ್ಯಕ್ರಮಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರು ಸಹ ನಾಳಿನ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುತ್ತಾರೆ। ನಾಳಿನ ಕಾರ್ಯಕ್ರಮ ಪೂರ್ಣಾಹುತಿ ವಿಜಯದಶಮಿಯ ದಿವಸ ಮಧ್ಯಾಹ್ನ ಪೂರ್ಣಾಹುತಿ ಇರುತ್ತದೆ। ಆ ಪೂರ್ಣಾಹುತಿಗೆ ಸಾವಿರಾರು ಭಕ್ತರು, ಆ ಯಾರು ಪ್ರಾರಂಭದಿಂದ ಚಂಡಿಕಾ ಹೋಮದಲ್ಲಿ ಭಾಗವಹಿಸಲಿಲ್ಲ ಅವರಿಗೆಲ್ಲರಿಗೂ ನಾವು ಪೂರ್ಣಾಹುತಿಯಲ್ಲಿ ನಾವು ಸೇವೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ತೇವೆ। ಅದಕ್ಕೆ ಮಹಾಜನತೆ, ಬೆಳಗಾವಿಯ ಮಹಾಜನತೆ ಆ ಪೂರ್ಣಾವಧಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಶ್ರೀ ದೇವಿಯ ಕೃಪಾಶೀರ್ವಾದ ಪಡೆಯಲಿಕ್ಕೆ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ। ಪೂರ್ಣಾವಧಿಯ ನಂತರ ಮಹಾಮಂಗಳಾರತಿ, ಶಮಿ ಪೂಜೆ, ಮೊದಲನೇದಾಗಿ ಶಮಿ ಪೂಜೆ, ಬನ್ನಿ ಪೂಜೆ ಹಾಗೂ ವೃಕ್ಷ ಪೂಜೆ, ಈ ಎಲ್ಲ ಕಾರ್ಯಕ್ರಮಗಳು ಸಾಂಗವಾಗಿ ನಡೆಯುತ್ತವೆ। ಅದರ ನಂತರ ಮಹಾಮಂಗಳಾರತಿ ಮತ್ತು ಮಹಾಪ್ರಸಾದವಿರುತ್ತದೆ। ದಸರೆಯ ಈ ಒಂದು ಕಾರ್ಯಕ್ರಮ ಆ ಒಂದು ವಿಜಯದಶಮಿಯ ಮಹಾಪ್ರಸಾದದೊಂದಿಗೆ ಮುಕ್ತಾಯವಾಗುತ್ತದೆ। ಇದು ಈ ದಸರೆಯ ಕಾರ್ಯಕ್ರಮಗಳು ಸತತವಾಗಿ ನಾವು 14 ವರ್ಷದಿಂದ ಅತಿ ವಿಜೃಂಭಣೆಯಿಂದ ಮಹಾಜನತೆಯ ಹಾಗೂ ಮಹಾಭಕ್ತರ ಮಹಾಮಾತೆಯರ ಒಂದು ಸಹಯೋಗದೊಂದಿಗೆ ನಾವು ಯಶಸ್ವಿ ಪೂರ್ವಕವಾಗಿ ಈ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೇವೆ। ಶ್ರೀ ಮಹಾಲಕ್ಷ್ಮಿ ಮಾತಾ ಕೀ ಜಯ। ಶ್ರೀ ಮಹಾಲಕ್ಷ್ಮಿ ಮಾತಾ ಕೀ ಜಯ। उद्या होणाऱ्या विशेष पूजेमध्ये महिला आणि बालकल्याण विभागाच्या मंत्री लक्ष्मी हेबाळकर यांच्यासह शेकडो लोक सहभागी होणार असल्याचेही त्यांनी सांगितले। राजशेखर हिरेमठ, KMM मराठी, बेळगाव।